ಈ ತಾಲೂಕು ಆಫೀಸಲ್ಲಿ ಯಾವ ವಿಧವಾದಂತ ಒಂದು ಸೌಲಭ್ಯಗಳಿಲ್ಲ. ಇದನ್ನ ನಾವು 60 ದಿವಸ ಗಡುವನ್ನು ಕೊಟ್ಟಿದ್ದೀವಿ. 60 ದಿವಸ ಗಡುವನ್ನ ಮೀರಿ ಏನು ಮಾಡಲಿಲ್ಲ ಅಂದಾಗ ನಾವು ಮುಂದೆ ದೊಡ್ಡ ಹೋರಾಟವನ್ನೇ ಹಮ್ಮಿಕೊಂಡು ಇಲ್ಲಿ ಧರಣಿಯನ್ನ ಕುಂತ್ಕೊಂಡು ಇದನ್ನ ಬೇಡಿಕೆ ಈಡೇರಿಸ್ಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಿದೆ, ಲಿಫ್ಟ್ ಇಲ್ಲ, ಗ್ರಾಂಪ್ ಇಲ್ಲ, ಶೌಚಾಲಯಗಳಿಲ್ಲ, ಈ ನೀರಿಲ್ಲ, ಏನೂ ಇಲ್ಲ. ಮೂರಂತಸ್ತು ಇದು ಮಾ ಸರ್ಕಾರ 3 ಅಂತಸ್ತುವರೆಗೂ ಒಂದು ಮಿನಿ ವಿಧಾನಸೌಧನೆ ಕಟ್ಟಿಸ್ಬಿಟ್ರು, ಆದ್ರೆ ಯಾವ ವಿಧವಾದ ಸೌಲಭ್ಯಗಳು ಇಲ್ಲಿಲ್ಲ, ಏನು ಇಲ್ಲ. ಅದರಿಂದ ಇದೆಲ್ಲ ಕೊಡಿಸ್ಕೊಡ್ಬೇಕು, ಇಲ್ಲಾಂದ್ರೆ ಮುಂದಿನ ದಿವಸ ಅಲ್ಲಿ ನಾವು ಇಲ್ಲಿ ಧರಣಿ ಕುಂತ್ಕೊಂಡು ಹೋರಾಟವನ್ನ ಮುಂದುವರಿಸ್ತೀವಿ. ನೋಡಿ, ಮನವಿಯನ್ನ ಕೊಟ್ಟಿದ್ದೀವಿ ಅಸಿಸ್ಟೆಂಟ್ ಅವರು, ತಹಸೀಲ್ದಾರರು ಬಂದಿಲ್ಲ, ಅಸಿಸ್ಟೆಂಟ್ ಬಂದಿದ್ದಾರೆ ಅವ್ರಿಗೆ ನಾವು ಗ್ರೇಡ್ 2 ತಹಸೀಲ್ದಾರ್ ಅವ್ರಿಗೆ ನಮ್ಮ ಇದನ್ನ ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಅವರು ಅದಕ್ಕೆ ಮಾಡಲಿಲ್ಲ ಅಂದಾಗ ನಾವು ಮುಂದೆ ಏನೋ ದೊಡ್ಡ ಇದನ್ನ ಮಾಡ್ಕೊಳ್ತೀವಿ.